ರಹಮತ್ ಬಾವ ಅಂತ. ಅವನು ನನ್ನ ಹೆಸರು ಅಹಮದ್ ಬಾವ ಅಂತ, ನನ್ನ ಮಗ ಅರ್ಫತ್ ಅಲಿ ಅಂಥೇಳಿ. ಈಗ ಪೊಲೀಸ್ನವರು ಅರೆಸ್ಟ್ ಮಾಡಿದ್ವಿ ಅಂತ ಹೇಳಿದ್ದಾರೆ. ಮತ್ತು ಅವನು ಹೋಗಿ ದುಬೈಗೆ ಹೋಗಿ 3.5 ವರ್ಷ ಆಯಿತು. ಅಷ್ಟು ತನಕ ಏನಿರಲಿಲ್ಲ, ಯಾವ್ದು ಕೇಸ್ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನಮಗೆ ನ್ಯಾಯ ಬೇಕು. ಅವನೇನೂ ಮಾಡಲಿಲ್ಲ, ಸುಮ್ಮನೆ ಸುಮ್ಮನೆ ಹಾಕಿದ್ದಾರೆ ಕೇಸು. ಹಾಂ, ಇಲ್ಲೇ ಸಹ್ಯಾದ್ರಿ ಪಾಲಿಟೆಕ್ನಿಕಲ್ಲೇ ಓದಿರೋದು, ಮತ್ತು ಇಲ್ಲೇ ಬೆಂಗಳೂರೆಲ್ಲ ಹೋಗಿಲ್ಲ, ಅದೇ ಡಿಪ್ಲೊಮಾ ಮಾಡಿತ್ತು. ಹಾಂ, ಅದೇ ಫೈಲ್ ಆಗಿತ್ತು. 3ನೇ ವರ್ಷಕ್ಕೆ ಫೈಲ್ ಆಗಿದೆ. ಅಲ್ಲಿ ಪರ್ಫ್ಯೂಮ್ ಶೋರೂಮಲ್ಲಿ ಹೋಗಿದ್ದ, ಕೆಲಸ ಮಾಡ್ತಾ ಇದ್ದ, ಅಲ್ಲೇ ಇದ್ದ ಲಾಸ್ಟ್ ತನಕ, ಅಲ್ಲೇ ಇದ್ದ. ಫಸ್ಟ್ ಯಾವುದೂ ಇಲ್ಲ, ಅದೇ ಇದು ಗೋಡೆ ಬರಹ ಅಂತದ್ದು ಬರೆದ್ರಲ್ಲ, ಅವಾಗ ಬಂದಿದ್ರು ಮನೆಗೆಲ್ಲ ಬಂದಿದ್ರು, ಕೇಳಿದ್ರು. ನಮಗೆ ಗೊತ್ತಿಲ್ಲ, ಅವ್ನು ಹೋಗಿ 10 ತಿಂಗಳಾಯ್ತು ಅಂತ ಹೇಳಿದ್ದೆ. ಅದೇ ಕೇಸ್ ಹಾಕಿರೋದು. ಹೌದು, ಅವ್ನು ದುಬೈ 10 ತಿಂಗಳಾಗಿತ್ತು ಹೋಗಿ, ದುಬೈಯಿಂದ ಇದ್ದ ಅವನು. ಅದೇ ಮನೆ ಬಂದು ಕೇಳಿದ್ರು, ನಿಮಗೆ ಗೊತ್ತಾ ಹಂಗೆ ಅವನು ಫೋನ್ ಮಾಡಿದ್ದಾನೆ ಹಂಗೆ ಹಿಂಗೆ ಅಂತೇಳಿ, ಅವನ ಮೇಲೆ ಕೇಸ್ ಹಾಕಿದ್ದೀವಿ, ಅವನು ಹೇಳಿದ್ದಾನೆ ಬರೆಯೋಕ್ಕೆ ಅಂತೇಳಿ ಹೇಳಿದರು. ನಮಗೆಂತ ಗೊತ್ತಿಲ್ಲ ಅಂತ ಹೇಳಿದಾನೆ. ಹೌದೌದು, ಅವಾಗ 2 ನಂಬರ್ ಇತ್ತು, ಒಂದು ಅದೇ ನಂಬರ್ ಈಗಲೂ ಇದೆ, ಅದನ್ನು ಕೊಟ್ಟಿದ್ದೀನಿ ನಾನು. ಗೊತ್ತಿಲ್ಲ ಸರ್, ಅವರು ಫ್ರೆಂಡ್ಸ್ ಇರಬೇಕು ಇಲ್ಲಿ ತೀರ್ಥಳ್ಳಿಯವರು, ಒಂದು ನಂಬರಲ್ಲಿ ನಂಬರ್ ಇದ್ದೇ ಇರುತ್ತೆ ಫ್ರೆಂಡ್ಸ್ ಅಂದಮೇಲೆ ಫೋನ್ ಮಾಡಿರಬೇಕು. ಅದು ಅವ್ರ ಹತ್ರ ಹೇಳಿದೆ ನಾನು, ಫೋನ್ ಮಾಡಿರ್ಬೋದು, ಇಲ್ಲೇ ಇರೋದು ಪೇಟೆಯಲ್ಲಿ, ಹತ್ತಿರನೇ ಇರೋದು ಮನೆ ಎಲ್ಲ. ನಾವು ಅದೇ 3 ವರ್ಷ ಆಯ್ತು, 2019ರಲ್ಲಿ ಹೋಗಿರೋದು ಅವನು. ಅದೇ ನಾವು ಲಾಯರಿಗೆ ಕೇಸ್ ಕೊಟ್ಟಿದ್ದೀವಿ, 1 ವರ್ಷ ಆಯ್ತು ಕೊಟ್ಟು. ಅದೇನು ಮಾಡಿರಲಿಲ್ಲ ಅವ್ರೀಗ, ಮಾಡ್ತೀನಿ ಅಂತ ಹೇಳಿದರು. ಅದೇ ಗೊತ್ತಿಲ್ಲ ನನಗೆ ಏನು ಅಂತ, ಆದರೆ ಅವನು ಇಲ್ಲಿಲ್ಲ 3.5 ವರ್ಷ ಆಯ್ತು. ಅವನು ಇಲ್ಲೇ ಇದ್ದಿದ್ರೆ, ಅವ್ರ ಜೊತೆ ಇದ್ದಿದ್ರೆ ಏನಾರು ಹೇಳ್ಬೋದು. ಅವನು ಹೋಗಿ 3.5 ವರ್ಷ ಆಗಿದೆ. ಕಾಲ್ ಮಾಡಿದ್ದಾರೆ, ಕಾಲ್ ಮಾಡ್ತಾ ಇದ್ದೆ, ಅದೇ ನಂಬರ್ ಕೊಟ್ಟಿದ್ದೀನಲ್ಲ ನಾನು. ಕಾಲ್ ಈಗ ಒಂದು 1 ತಿಂಗಳಾಯ್ತು ಅಂತ, ಒಂದುವರೆ ತಿಂಗಳಾಯ್ತು ಅಷ್ಟೇ. ಏನಿಲ್ಲಪ್ಪ, ಚೆನ್ನಾಗಿದ್ದೀನಿ, ಫೋನ್ ಮಾಡಿದ್ರೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಅಷ್ಟೇ. ಅಮೌಂಟ್ ಇಲ್ಲ, ಅಮೌಂಟ್ 1 ವರ್ಷ ಆಯ್ತು, ಏನು ಕಳಿಸಿಲ್ಲ ಅಂದರೆ ಅಲ್ಲಿ ಅವನಿಗೆ ಖರ್ಚಿಗೆಲ್ಲ ಜಾಸ್ತಿ ಅಲ್ಲ, ರೂಮ್ ಬಾಡಿಗೆ ಎಲ್ಲ ಜಾಸ್ತಿ ಅಲ್ಲ. ಅಮೌಂಟ್ 1 ವರ್ಷ ಆಯ್ತು, ಏನು ಕಳಿಸಿಲ್ಲ. ಈಗ ಅದೇ 1 ತಿಂಗಳಾಯ್ತು. ನಿನ್ನೆ ಪೊಲೀಸ್ನವ್ರು ಯಾರೋ ಫೋನ್ ಮಾಡಿದರು ಡೆಲ್ಲಿಯಿಂದ, ಡೆಲ್ಲಿಯಲ್ಲಿ ನಿಮ್ಮ ಮಗನ ಅರೆಸ್ಟ್ ಮಾಡಿದೀವಿ ಅಂತೇಳಿ. ಹಂಗೆ ಗೊತ್ತಾಯ್ತು. ಕಾಲ್ ಮಾಡ್ತೇನೆ, ವಾರಕ್ಕೆ 2-3 ಸಲ ಮಾಡ್ತಿದ್ದ. ಹಾಂ, ಅದೆಂತ ಹೇಳಿಲ್ಲ ಅವನು, ನಾನು ಯಾವುದ್ರಲ್ಲೂ ಇಲ್ಲ, ನನಗೆ ಗೊತ್ತಿಲ್ಲ ಅಂತಲೇ ಹೇಳ್ದ ಬಿಷ್ಟ. ಮತ್ತು ನಾವು ಅದ್ರ ಬಗ್ಗೆ ವಿಚಾರಿಸ್ಲೂ ಇಲ್ಲ, ಯಾಕಂದರೆ ಅವನು ಇಲ್ಲ ಅಲ್ಲ ಇಲ್ಲಿ. ಈಗ ಇಂಡಿಯಾಕ್ಕೆ ಇವತ್ತು ನಿನ್ನೆ ಬಂದು ಹಿಡಿದಿದ್ದಾರೆ ಅಂತ ಹೇಳ್ತಾರೆ, ಇಂಡಿಯಾಕ್ಕೆ ಯಾವಾಗ ಬರ್ತೀನಿ ಅಂತ ಹೇಳಿದ್ರು ಸರ್? ಇಲ್ಲ ಇಲ್ಲ, ಬರ್ತೀನಿ ಅಂತ ಏನು ಹೇಳಿಲ್ಲ. ಅವರು ಈಗ ದುಬೈದಲ್ಲಿದ್ದೀರ ಅಂತ ಹೇಳ್ತಿದ್ದಾರೆ, ಅವ್ರು ಕೀನ್ಯಾದಿಂದ ಬರುವಾಗ ಪೊಲೀಸರು ಅರೆಸ್ಟ್ ಮಾಡ್ಕೊಂಡಿದ್ದಾರೆ, ವಶ ಪಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ನಾನು ಕೇಳಿದ್ದೀನಿ. ಇಲ್ಲ, ನಂಗೆ ಕಾಲ್ ಬಂದಿಲ್ಲ, ಅದೇ ಹೇಳಿದಲ್ಲ, ಒಂದು 1.5 ತಿಂಗಳಾಯ್ತು ಕಾಲ್ ಇಲ್ಲದೆ. ಮೆಸೇಜ್ ಮಾಡ್ತಾ ಇದ್ದೆ, ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ ಅಂತ ಅಷ್ಟು. ಹಾಂ, ನನ್ನ ಮಗ ಮಗಳು ಅಷ್ಟೇ. ಇಲ್ಲ ಇಲ್ಲ, ಅದೇನು ತೊಂದರೆ ಮಾಡಿಲ್ಲ ನಮಗೆ, ಅದೇ ಫಸ್ಟಿಗೆ ಒಂದು ಸಲ ಬಂದಿದ್ರು ಅಷ್ಟೇ. ಅದೇ ನಮಗೀಗ ನ್ಯಾಯ ಬೇಕಷ್ಟೇ, ಅವ್ನು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ, ನಾನಾದರೂ ಅಷ್ಟೇ ಅವನಾದರೂ ಅಷ್ಟೇ.